तालूकिन हिरण्यगोडनहळ्ळी ग्रामदल्ली प्रगति चारिटेबल ट्रस्ट वतियिंद निर्माण माडिरुवंतह प्रगति आश्रमनेयन्नु गृह प्रवेश माडिद शासक समृद्धि मंजुनाथ तालूकन्नु गुडिसलु मुक्त तालूकन्नागि माडलु सीएसआर अनुदानगळिंद तालूकन्नु विभिन्न रीतिय कार्यक्रमगळ मूलक अभिवृद्धिपडिसलागुवुदु एंदु शासकराद समृद्धि मंजुनाथ तिळिसिदरु तालूकिन बैराकूरु ग्राम पंचायतिगे सेरिद हिरण्यगोडनहळ्ळी ग्रामदल्ली प्रगति चारिटेबल ट्रस्ट वतियिंद प्रगति आश्रय गृह प्रवेश ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಬಡ ದಲಿತರ ನಿರಾಶ್ರಿತರ ಅಮರ್ ಅವರ ಕುಟುಂಬಕ್ಕೆ ಉಚಿತವಾಗಿ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರ ಸೇವೆ ಹೀಗೆ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡಲಿ ಎಂದು ಶುಭ ಕೋರಿದರು ನಮಸ್ಕಾರ ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ಬೈರಕೂರು ಪಂಚಾಯಿತಿಯ ಹಿರಣ್ಣಗೋಡಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಗಳಿಂದ ಇವತ್ತೇನ ನಮಗೆ ಆಹ್ವಾನ ಇತ್ತು ನಮಗೂ ಮತ್ತು ನಮ್ಮ ದಂಡಾಧಿಕಾರಿಗಳಿಗೂ ಮತ್ತು ನಮ್ಮ ಯುವ ಸಾಹೇಬರಿಗೆ ಈ ನಮಗೆ ಆಹ್ವಾನ ಇತ್ತು ಸೋ ನಮ್ಮ ಪ್ರಮುಖ ಎಲ್ಲ ಲೀಡರ್ಸ್ ನಾವು ಎಲ್ಲ ಬಂದು ಇವತ್ತು ಇವತ್ತೇನ ಒಂದು ಕನಸನ್ನ ಕಾಣ್ತಾ ಇದ್ದೀವಿ ಮುಳಬಾಗಲ ತಾಲೂಕಲ್ಲಿ ಗುಡಿಸಲು ಮುಕ್ತ ಮುಳಬಾಗಲು ಮಾಡಬೇಕು ಅಂತ ನಂದೇ ಅಂತ ಒಂದು ಪ್ರೈವೇಟ್ ಸರ್ವೆ ಏನು ನಡೀತಾ ಇದೆ ಆ ಸರ್ವೆದಲ್ಲಿ ಸುಮಾರು ಅದನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಕೇವಲ ಒಂದು 2 ವರ್ಷಗಳಲ್ಲಿ ಗುಡಿಸಲು ಮುಕ್ತ ಮುಳಬಾಗಲನ್ನ ಮಾಡಬೇಕು ಅಂತ ಏನು ಹೊರಟಿದ್ವಿ ನಾವು ಆ ಒಂದು ಪ್ರಯತ್ನದಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರತಕ್ಕಂಥ ಮುನೇಶ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಊರಿನ ನಿರ್ಗತಿಕ ಅಂದರೆ ಮನೆ ಇಲ್ಲದೆ ಇರತಕ್ಕಂಥವ್ರಿಗೆ ಒಂದು ಆ ಟ್ರಸ್ಟಿಂದ ಮನೆ ಕಟ್ಕೊಂಡು ನಾವೆಲ್ಲ ಸಾಮಾಜಿಕ ಸಾಂಕೇತಿಕ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನರಿಗೆಲ್ಲ ಕೈ ಜೋಡಿಸಿ ಇವತ್ತು ಈ ಗ್ರೂಪ್ ವಶಕ್ಕೆ ನಮ್ಮನ್ನೆಲ್ಲ ಕರೆದು ಈ ಸಂತಸ ಸುದ್ದಿಯನ್ನು ನಮ್ಮ ಜೊತೆಯಲ್ಲಿ ಮಾಡಬೇಕಂತ ಏನು ಅವರು ಅಂದ್ಕೊಂಡಿದ್ದಾರೆ ಆ ಒಂದು ಟ್ರಸ್ಟ್ಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಇವತ್ತು ಸುಮಾರು 8 ಮನೆಗಳನ್ನು ಮುಳಬಾಗಲ ತಾಲೂಕು ಈಗಾಗಲೇ 8 ಮನೆಗಳನ್ನು ಏನು ಮನೆ ಇಲ್ಲದವರಿಗೆ ಏನು ಆಕ್ಷೇಪಣೆ ಇಲ್ಲದೆ ಏನು ನಿರೀಕ್ಷೆ ಇಲ್ಲದೆ ಇವತ್ತೇನು ಮನೆಗಳು ಕಟ್ಕೊಡ್ತಿದ್ದಾರೆ ಇಂಥವ್ರಿಗೆ ಯಾವ ಪಾರ್ಟಿ ಆದರೂ ಪರವಾಗಿಲ್ಲ ಯಾವ ಜಾತಿ ಆದರೂ ಪರವಾಗಿಲ್ಲ ಇವರಿಗೆ ಸಪೋರ್ಟ್ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಇವತ್ತು ನಮ್ಮ ನನ್ನ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಲೀಡರ್ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಮನೆನ ಇನಾಗ್ರೇಷನ್ ಮಾಡಬೇಕಂತ ನಮ್ಮನ್ನೆಲ್ಲ ಕರೆದು ಇವತ್ತು ಇವರಿಗೆ ಮನೆ ಇನಾಗ್ರೇಷನ್ ಮಾಡಲಿಕ್ಕೆ ಗ್ರೂಪ್ ವಶಕ್ಕೆ ನಮ್ಮನ್ನೆಲ್ಲ ಕರೆದು ತುಂಬ ಸಂತೋಷ ಆಯಿತು ಈ ಥರ ಒಂದು ವಿಷಯಗಳಲ್ಲಿ ಇವತ್ತು ನಾನು ಮುಂದೆ ಇರ್ತೀನಿ ಇನ್ನು ಮುಂದಿನ ದಿವಸಲ್ಲಿ ಕೂಡ ನಮ್ಮದೇ ಆಗತಕ್ಕಂಥ ಒಂದು ಒಂದು ಅಜೆಂಡನ ಹಾಕ್ಕೊಂಡಿದ್ದೀವಿ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಕೇವಲ 15 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಇವತ್ತು 224 ಕ್ಷೇತ್ರದಲ್ಲಿ ನಮ್ಮ ಮುಳಬಾಗಲು ಕ್ಷೇತ್ರ ವಿಭಿನ್ನವಾಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಒಂದು ಒಂದು ಡಿಸ್ಕಷನ್ ಮಾಡಿ ಎಲ್ಲ ಅಧಿಕಾರಿಗಳು ಸೇರಿ 27 ಡಿಪಾರ್ಟ್ಮೆಂಟು ಸೇರಿ ಒಂದೇನೋ ಒಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀವಿ ಇದನ್ನು ಸಕ್ಸಸ್ ಮಾಡೋಕ್ಕೆ ಕೇವಲ 6 ಮಂತ್ ಟೈಮ್ ಬೇಕು ನಾವು 2 ವರ್ಷ 3 ವರ್ಷ ಕೇಳ್ತಾ ಇಲ್ಲ ಒಂದು 6 ಮಂತಲ್ಲಿ ಒಂದು ಸಕ್ಸಸ್ ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದೀವಿ ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಹೊರಟಿದ್ದಾರೆ ಅದಕ್ಕೆ ಪ್ರೂವ್ ಮಾಡಿ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಇವತ್ತು ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ತಾಲೂಕಿನ ಆಡಳಿತ ಪರವಾಗಿ ಮುನೇಶ್ ಅವರಿಗೆ ಒಂದು ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಥರ ಕೆಲಸಗಳನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗಿ ಹಾಗೂ ಇನ್ನೂ ಏನು ನಮ್ಮದು CSR ಫಂಡ್ ಇದೆ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ನಮ್ಮ ತಾಲೂಕಿಗೆ ಅನುಕೂಲ ಆಗೋ ಥರ ಅವ್ರದ್ದು ಒಂದು ಸಹಾಯ ತಗೊಂಡು ಒಂದು ದೊಡ್ಡ ಮಟ್ಟಕ್ಕೆ ಹೊರಟಿದ್ದೀವಿ ಅದನ್ನು ಪ್ರೆಸ್ ರಿಲೀಸ್ ಮಾಡಿ ತಮ್ಮ ಮುಂದೆ ಇಡ್ತೀವಿ ಏನೇನು ಮಾಡ್ತಿದ್ದೀವಿ ಅಂತ ಒಂದು ಕೇವಲ ಹತ್ರದಲ್ಲೇ ಪ್ರೆಸ್ ರಿಲೀಸ್ ಮಾಡ್ತೀವಿ ಸೊ ಈ ಸಾಧನೆಗೆ ಈ ಸಂತಸ ಸುದ್ದಿಗೆ ನಮಗೆ ಬರಮಾಡಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ಮತ್ತೊಮ್ಮೆ ಈ ಪ್ರಗತಿ ಟ್ರಸ್ಟ್ಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇಡೀ ನಮ್ಮ ಆಡಳಿತ ಮಂಡಳಿ ನಿಮ್ಮ ಜೊತೆ ಇರ್ತೀವಿ ಅಂತ ನಾವು ಬಯಸ್ತಾ ಇದ್ವಿ ಎಲ್ರಿಗೂ ಬೈರಕೂರು ಪಂಚಾಯಿತಿಯ ಹಿರಣ್ಣಗೋಡನಹಳ್ಳಿಯಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರಾಶ್ರಿತರಿಗೆ ಒಂದು ಮನೆ ಕಟ್ಟಿಕೊಡುವಂಥ ಒಂದು ಕನಸನ್ನು ನಾವು ಹೊತ್ಕೊಂಡಿದ್ವಿ ಆ ಕನಸಿನಂತೆ ಈಗ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಈಗ ನಾವು ಅದನ್ನು ಫಿನಿಶ್ ಮಾಡಿದ್ವಿ ಈ ಒಂದು ಶುಭ ಸಮಾರಂಭದಲ್ಲಿ ಆ ಒಂದು ಮನೆಯನ್ನು ನಿರಾಶ್ರಿತರಿಗೆ ಪ್ರಾರಂಭೋತ್ಸವ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಅಣ್ಣನವರಾದಂಥ ಸಮೃದ್ಧಿ ಮಂಜಣ್ಣನವರು ಇವತ್ತು ಬಂದು ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಆಶ್ರಯವನ್ನು ಪ್ರಗತಿ ಆಶ್ರಯ ಅಂತ ನಾವು ಹೆಸರಿಟ್ಟಿದ್ವಿ ಆ ಆಶ್ರಯವನ್ನು ಉದ್ಘಾಟನೆ ಮಾಡಿ ಎಲ್ಲ ಒಂದು ಅವರ ಕುಟುಂಬಕ್ಕೆ ಒಂದು ಶುಭವನ್ನು ಕೋರಿದರೆ ಅವರಿಗೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಹಿರಣ್ಯಗೋಡನಹಳ್ಳಿ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ತಲುಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಅದರ ಜೊತೆಗೆ ಅವ್ರ ಜೊತೆಗೆ ನಮ್ಮ ತಾಲೂಕಿನ ಆಡಳಿತ ಮಂಡಳಿ ಆದಂಥ ನಮ್ಮ ತಹಶೀಲ್ದಾರ್ ಸರ್ ಅವರು ರವಿ ಸರ್ ಅವರು ನಮಗೆ ಈ ಕೈ ಜೋಡಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇಒ ಸಾಹೇಬರು ಕೂಡ ನಮಗೆ ಈ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿವಸಗಳಲ್ಲೂ ಅವರ ಒಂದು ಸಹಕಾರ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ